ಸಿಬ್ಬಂದಿಗಳಿಂದ ಲೀಲಾವತಿಯವರ ಪಾರ್ಥಿವ ಶರೀರಕ್ಕೆ ಸರ್ಕಾರಿ ಗೌರವಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಮೂರು ಸುತ್ತು ಕುಶಾಲ ತೋಪು ಸಿಡಿಸಿ ಸರ್ಕಾರಿ ಗೌರವಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೀಲಾವತಿಯವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ. ಲೀಲಾವತಿಯವರ ಪುತ್ರ ವಿನೋದ್ ರಾಜ್ ಅವರು ಸಮಾಧಿಯನ್ನು ಮೂರು ಸುತ್ತು ಸುತ್ತಿದ್ದಾರೆ. ಕೈಯಲ್ಲಿ ಮಡಿಕೆಯನ್ನು ಹಿಡಿದು ಮೂರು ಸುತ್ತನ್ನು ಸುತ್ತಿದ್ದಾರೆ. ಅದಾದ ಮೇಲೆ ಅಲ್ಲಿ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಸರ್ಕಾರಿ ಗೌರವಗಳನ್ನು ನೀಡೋದಕ್ಕೆ. ಈಗ ಪೊಲೀಸ್ ಸಿಬ್ಬಂದಿಯು ಕೂಡ ಮೂರು ಸುತ್ತು ಕುಶಾಲ ತೋಪು ಸಿಡಿಸಿ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಸಮಾಧಿಯ ಬಳಿ ಲೀಲಾವತಿಯವರ ಪಾರ್ಥಿವ ಶರೀರವನ್ನು ಇರಿಸಲಾಗಿರುವಂಥದ್ದು. ಈಗ ಸಮಾಧಿಯ ಒಳಗೂ ಕೂಡ ಒಂದಷ್ಟು ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ. ಅದಾದ ಮೇಲೆ ಲೀಲಾವತಿಯವರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಲೀಲಾವತಿ ಅಮ್ಮನವರು ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯದ ಮೂಲಕ ಛಾಪನ ಮೂಡಿಸಿದ್ದಾರೆ. ಅದರ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಒಂದು ಸಮಾಜ ಸೇವೆಗೆ ಅಥವಾ ಅವರ ನಟನೆಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿರುವಂಥದ್ದು. ಇನ್ನು ಲೀಲಾವತಿಯವರಿಗೆ 2006ರಲ್ಲಿ ಅತ್ಯುತ್ತಮ ಪೋಷಕ ನಟಿ ಫಿಲಂ ಫೇರ್ ಕನ್ನಡದ ಕಂದ ಚಿತ್ರಕ್ಕೆ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಮತ್ತೊಂದು ಕಡೆ 2008ರಲ್ಲಿ ತುಮಕೂರು ವಿವಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಮತ್ತೊಂದು ಕಡೆ 1999 ಹಾಗೆ 2000ನೇ ಇಸವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಲೀಲಾವತಿ ಅಮ್ಮನವರನ್ನು ಅರಸಿ ಬರುತ್ತೆ. ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯೂ ಕೂಡ ಲೀಲಾವತಿ ಅಮ್ಮನವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. 1960 ಹಾಗೆ 70ರಲ್ಲಿ ಗೆಜ್ಜೆ ಪೂಜೆ ಸಿನಿಮಾಕ್ಕೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. 1971 ಹಾಗೆ 72ರಲ್ಲಿ ಸಿಪಾಯಿ ರಾಮು ಸಿನಿಮಾಕ್ಕೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. 1989 ಹಾಗೆ 90ರಲ್ಲಿ ಡಾಕ್ಟರ್ ಕೃಷ್ಣ ಸಿನಿಮಾಕ್ಕೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ತಮ್ಮ ಸಾಧನೆಗಳಿಗೆ ಪ್ರಶಸ್ತಿಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಇಳಿ ವಯಸ್ಸಿನಲ್ಲೂ ಕೂಡ ಅವರು ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ಇಂಥದ್ದೇ ಪಾತ್ರ ಬೇಕು ಅಂತ ಯಾವತ್ತೂ ಕೇಳಿ ಪಡೆದಂಥವರಲ್ಲ ಲೀಲಾವತಿಯವರು. ಯಾವುದೇ ಪಾತ್ರಗಳು ಅವರನ್ನು ಅರಸಿ ಬಂದರೂ ಕೂಡ ಅದನ್ನು ಕೈ ಮುಗಿದು ಸ್ವೀಕಾರ ಮಾಡಿ ಆ ಪಾತ್ರಕ್ಕೆ ತಮ್ಮದೇ ಆದಂತಹ ಜೀವವನ್ನು ತುಂಬುತ್ತಾ ಇದ್ರು. ಅದರಲ್ಲೂ ಅವರಿಗೆ ಕೃಷಿಯಲ್ಲಿ ಎಲ್ಲಿಲ್ಲದ ಒಂದು ಉತ್ಸಾಹ, ಕೃಷಿ ಅಂತಂದರೆ ಅಷ್ಟು ಇಷ್ಟ. ಅದಕ್ಕೋಸ್ಕರ ಸೋಲದೇವನಹಳ್ಳಿ ತೋಟದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡ್ತಾರೆ, ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಜೀವನವನ್ನು ಕಟ್ಟಿಕೊಳ್ಬೇಕು ಅಥವಾ ಬೇರೆಯವರ ಜೀವನವನ್ನು ಕಟ್ಟಿಕೊಡಿಸ್ಬೇಕು, ಅವರ ಜೀವನವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬ ಒಂಟಿ ಮಹಿಳೆಯಾಗಿ ನಿಲ್ತಾರೆ. ಇದೆಲ್ಲದಕ್ಕೂ ಕೂಡ ಸಾಥ್ ಕೊಟ್ಟಿದ್ದು ಅವರ ಪುತ್ರ ವಿನೋದ್ ರಾಜ್. ಅವರು ತಮ್ಮ ಬಗ್ಗೆ ಯಾವತ್ತೂ ಯೋಚನೆ ಮಾಡೇ ಇಲ್ಲ ಅಂತ ಅನಿಸುತ್ತೆ. ಇಬ್ಬರೂ ಕೂಡ ನಾನು ನಿನಗೆ ನೀನು ನನಗೆ ಅನ್ನುವಂತಹ ರೀತಿಯಲ್ಲೇ ಇಡೀ ಜೀವನವನ್ನು ಬದುಕಿದಂಥವರು. ಇವರ ಒಂದು ಸಂಬಂಧ ಅಪರೂಪದಲ್ಲೇ ಅಪರೂಪ ಅಂತ ಹೇಳಬಹುದು. ತಾಯಿ ಮಗನ ಸಂಬಂಧ ಅಪರೂಪದಲ್ಲೇ ಅಪರೂಪ.
ಯಾರು ಕೂಡ ಇವರ ರೀತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ.